हेलो माय डियर स्टूडेंट्स हेगिदीरा एल्लरू वेलकम टू पलवी पलवी ट्यूटोरियल्स मक्कले सेकेंड पीयूसी अकाउंटेंसी मिड टर्म एग्जाम के टू मार्क्स इंपॉर्टेंट थियरी क्वेश्चन्स ओद्कोळ्ळबेकु अदक्के प्रिपेर आगबेकु अंतिद्रे याव क्वेश्चन्स गळिगे नीवु प्रिपेर आगबेकु अन्नोदन्न ई वीडियोदल्ली हेळ्ता इदीनि ओंदु नोडि निम्म फेवर आगे इदे क्वेश्चन पेपर फेवर आगे इरुत्ते कूड ಹೇಗೆ ಅಂತ ಹೇಳಿದ್ರೆ ಇದು ಒಂದು ಮಾಡೆಲ್ ಪೇಪರ್ ಸೋ ಈ ಹಿಂದಿನ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳ ಎರಡು ವಿಡಿಯೋಗಳನ್ನು ನೀವು ವಾಚ್ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಮೊದಲ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಮಿಡ್ ಟರ್ಮ್ ಎಕ್ಸಾಮಿನ ಮಾಡೆಲ್ ಪೇಪರ್ ಹೇಗಿರುತ್ತೆ ನೀವು ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಓದ್ಕೊಳ್ಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ ಎರಡನೇ ವಿಡಿಯೋದಲ್ಲಿ ಈ ಒಂದು ಮಾಡೆಲ್ ಪೇಪರಲ್ಲಿ ಇರುವಂತಹ ಕ್ವೆಶ್ಚನ್ಸ್ ಏನಿದೆ ಇದಕ್ಕೆ ಆನ್ಸರ್ನ ಹೇಳಿದ್ದೀನಿ ಆ ವಿಡಿಯೋ ಮಾಡುವಾಗ ನಿಮಗೆ ಹೇಳಿದ್ದೆ ನಾನು ನಿಮಗೆ ಈ ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಎಲ್ಲಾ ಥಿಯರಿ ಕ್ವೆಶ್ಚನ್ಸ್ ಗಳಿಗೂ ಕೂಡ ಆನ್ಸರ್ ನ ಕೊಡೋದ್ರ ಜೊತೆಗೆ ಈ ಒಂದು ಕಾನ್ಸೆಪ್ಟ್ ಬಂದಿಲ್ಲ ಅಂದ್ರೆ ಬೇರೆ ಯಾವ ಟಾಪಿಕ್ ಬರುತ್ತೆ ಅದಕ್ಕೆ ಆನ್ಸರ್ ನ ಹೇಳ್ತೀನಿ ಅಂತ ಹೇಳಿದ್ದೆ ಒಂದು ತಿಳ್ಕೊಳ್ಳಿ ಇಲ್ಲಿ ಫಸ್ಟ್ ಕ್ವೆಶ್ಚನ್ ಸೆಕೆಂಡ್ ಕ್ವೆಶ್ಚನ್ 3 4 5 ಐದು ಪ್ರಶ್ನೆಗಳು ಇದೆ ಐದರಲ್ಲಿ ನೀವು ಎಷ್ಟು ಕ್ವೆಶ್ಚನ್ಸ್ ಗೆ ಆನ್ಸರ್ಸ್ ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು ಮೂರು ಕ್ವೆಶ್ಚನ್ ಅಂದ್ರೆ ಅದರ ಅರ್ಥ ಈ ಎರಡು ಅಂಕದ ಪ್ರಶ್ನೆಗಳು ನಿಮಗೆ ಈ ಫಸ್ಟ್ ಕ್ವೆಶ್ಚನ್ ಸೆಕೆಂಡ್ ಕ್ವೆಶ್ಚನ್ ಏನಿದೆ ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಬಂದಿರುವಂತ ಪ್ರಶ್ನೆ ಅಲ್ವಾ ಮಕ್ಕಳೇ ಪಾರ್ಟ್ನರ್ಶಿಪ್ ಡೀಡ್ ಆಗಿರಬಹುದು ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಏನಿದೆ ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಬಂದಿರುವಂತ ಕ್ವೆಶ್ಚನ್ ಇದರ ಅರ್ಥ ನೀವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ ಕ್ಯಾಪಿಟಲ್ ಅಕೌಂಟ್ ಏನಿದೆ ಫಿಕ್ಸ್ಡ್ ಕ್ಯಾಪಿಟಲ್ ಅಕೌಂಟ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ ಏನಿದೆ ಅದರ ಮೇಲೆ ಥಿಯರಿ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ಪಾರ್ಟ್ನರ್ಶಿಪ್ ಮೇಲೆ ಕ್ವೆಶ್ಚನ್ಸ್ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು ಒಂದು 7 ರಿಂದ 8 ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ 4 ಮಾರ್ಕ್ಸ್ ಗ್ಯಾರಂಟಿ ಯಾಕಂತ ಹೇಳಿದ್ರೆ ಅದರ ಮೇಲೆ 2 ಪ್ರಶ್ನೆ ಬರುತ್ತೆ ಓಕೆನಾ ಅದೇ ರೀತಿ ಉಳಿದಿರುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅದರ ರಿಲೇಟೆಡ್ ಪ್ರಶ್ನೆಗಳು ಯಾವುದು ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೀನಿ ಎಂಡ್ ವರೆಗೂ ವಿಡಿಯೋನ ವಾಚ್ ಮಾಡಬೇಕು ಅದಾದ್ರ ಮೇಲೆ ನಿಮಗೆ ನಾನು ಅಂದ್ರೆ 4th ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಆಫ್ಟರ್ನೂನ್ ಒಳಗೆ 1 ಮಾರ್ಕಿನ ಎಂಸಿಕ್ಯೂ ಯಾವುದು ಬರುತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದು ಬರುತ್ತೆ ಮ್ಯಾಕ್ ದ ಫಾಲೋಯಿಂಗ್ ಯಾವುದು ಬರುತ್ತೆ 1 ಮಾರ್ಕ್ ಯಾವುದು ಬರುತ್ತೆ ಅಂತ ಹೇಳ್ತಾ ಇದೀನಿ ಈ ಕ್ವೆಶ್ಚನ್ ಪೇಪರ್ ಅಲ್ಲಿ ಇರುವಂತ ಕ್ವೆಶ್ಚನ್ಸ್ ಗಳನ್ನು ಬಿಟ್ಟು ಯಾಕಂದ್ರೆ ಈ ಕ್ವೆಶ್ಚನ್ಸ್ ಗೆ ಅಷ್ಟೇ ಪ್ರಿಪೇರ್ ಆದ್ರೆ ಸಾಕಾಗಲ್ಲ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಗೂ ನೀವು ಪ್ರಿಪೇರ್ ಆಗಬೇಕು ಹಾಗಂತ ಜಾಸ್ತಿ ಕ್ವೆಶ್ಚನ್ಸ್ ಗಳಿಲ್ಲ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದು ಅನ್ನೋದನ್ನ ಹೇಳ್ತೀನಿ ಸೋ ಮಿಸ್ ಮಾಡದೆ ವಿಡಿಯೋನ ವಾಚ್ ಮಾಡಬೇಕು ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಮರಿದೆ ಕ್ಲಿಕ್ ಮಾಡ್ಕೊಂಡು ಇರಬೇಕು ಓಕೆನಾ ಮಕ್ಕಳೇ ಓಕೆ ಹಾಗಿದ್ರೆ ಫಸ್ಟ್ ಕ್ವೆಶ್ಚನ್ ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕೇಳಿದ್ದಾರೆ ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಸೋ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಚಾನೆಲ್ ಅಲ್ಲಿ ನಾನು ಅಕೌಂಟೆನ್ಸಿ ಚಾಪ್ಟರ್ ಫಸ್ಟ್ ಇಂದ ಪ್ರತಿಯೊಂದು ಕಾನ್ಸೆಪ್ಟ್ ಗಳನ್ನು ಕೂಡ ಕರೆಕ್ಟ್ ಆಗಿ ಮಾಡಿದ್ದೀನಿ ಸೋ ಮಿಸ್ ಮಾಡದೆ ವಾಚ್ ಮಾಡಬೇಕು ಸೋ 2023-24 ಅಕಾಡೆಮಿಕ್ ಇಯರ್ ಗೆ ಅಕೌಂಟೆನ್ಸಿ ಅನ್ನ 80 ಮಾರ್ಕ್ಸ್ ಗೆ ಮಕ್ಕಳು ಏನು ಓದ್ಕೊಳ್ಬೇಕು ಅನ್ನೋದನ್ನ ಹೇಳುವಂತ ಟೈಮ್ ಅಲ್ಲಿ ಕ್ಲಾಸ್ 2 ಅಲ್ಲಿ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿದ್ದೆ ನೋಡಿ ಮಕ್ಕಳೇ ಕ್ವೆಶ್ಚನ್ ನ ಯಾವ ರೀತಿ ಕೇಳಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ದಾರೆ ಸೋ ನಾನು ಆಲ್ರೆಡಿ ಕೊಟ್ಟಿದ್ದೆ ಈ ಚಾಪ್ಟರ್ ಅಲ್ಲಿ 4 ಕ್ವೆಶ್ಚನ್ ಬರುವಂತ ಚಾನ್ಸಸ್ ಇರುತ್ತೆ ಅದರಲ್ಲಿ ಇದು ಕೂಡ ಒಂದು ಅಂತ ನಾನು ಕೊಟ್ಟುಬಿಟ್ಟಿದ್ದೀನಿ ಆನ್ಸರ್ ಸೋ ನೀವು ಏನು ಮಾಡಬೇಕು ಯಾವುದನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಗೆ ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ರೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಫ್ಲಕ್ಚುಯೇಟ್ ಆರ್ ಚೇಂಜ್ ಫ್ರಮ್ ಇಯರ್ ಟು ಇಯರ್ ಅದೇ ನಿಮಗೇನಾದರೂ ಎಕ್ಸಾಮಿಗೆ ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಿದ್ರೆ ಹಿಯರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಅಂಡರ್ ವಿಚ್ ದ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಶೆಲ್ ರಿಮೈನ್ ಆರ್ ಫಿಕ್ಸ್ಡ್ ಸೇಮ್ ಇಯರ್ ಆಫ್ಟರ್ ಇಯರ್ ರಿಮೈನ್ ಫಿಕ್ಸ್ಡ್ ಇಯರ್ ಆಫ್ಟರ್ ಇಯರ್ ಸೊ ಈ ರೀತಿಯಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂದ್ರೆ ಏನು ಅಂತ ಕೇಳಬಹುದು ಅದನ್ನ ಬಿಟ್ಟು ಇನ್ನು ಎರಡು ರೀತಿ ಪ್ರಶ್ನೆಯನ್ನ ಕೇಳೋ ಚಾನ್ಸಸ್ ಇದೆ ಈ ಕಾನ್ಸೆಪ್ಟ್ ಮೇಲೆ ಹೇಗೆ ಕೇಳಬಹುದು ಅಂತ ಹೇಳಿದ್ರೆ ನೇಮ್ ಟೂ ಮೆಥಡ್ಸ್ ಆಫ್ ಮೇಂಟೇನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಗಳು ಮೇಂಟೇನ್ ಮಾಡುವಂತಹ ಎರಡು ರೀತಿಯ ಕ್ಯಾಪಿಟಲ್ ಅಕೌಂಟ್ ಯಾವುದು ಕೇಳಬಹುದು ಸೊ ಕರೆಕ್ಟ್ ಆಗಿ ಬರ್ಕೊಳ್ಬೇಕು ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಅಂತ ಕೇಳಬಹುದು ಅಥವಾ ಪ್ರಶ್ನೆಯನ್ನ ಹೇಗೆ ಕೇಳಬಹುದು ಇದೇ ಕ್ವೆಶ್ಚನ್ ಇದೇ ಆನ್ಸರ್ ಗೆ ಸ್ಟೇಟ್ ದ ಟೂ ಮೆಥಡ್ಸ್ ಬೈ ವಿಚ್ ದ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಆರ್ ಮೇಂಟೈನ್ಡ್ ಅಂತ ಕೇಳಬಹುದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಎರಡು ಪ್ರಶ್ನೆಗೆ ನೀವು ಆನ್ಸರ್ ಏನಂತ ಬರಿಬೇಕು ಅಂದ್ರೆ ಪಾರ್ಟ್ನರ್ಸ್ ಮೇಂಟೈನ್ ಮಾಡುವ ಎರಡು ರೀತಿಯ ಕ್ಯಾಪಿಟಲ್ ಅಕೌಂಟ್ಗಳು ಯಾವುದು ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಸೆಕೆಂಡ್ ಒನ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್
ನೀವು ಇಲ್ಲೊಂದು ಚಾರ್ಟ್ ಇದೆ ನೋಡಿ ಮಕ್ಕಳೇ, ಸಿಂಪಲ್ ಆಗಿ ಬರೆದಿದ್ದೀನಿ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಈ ಕ್ವಶನ್ ಮೇಲೆ ನಿಮಗೆ ಒನ್ ಮಾರ್ಕಿನ ಕ್ವಶನ್ ಬರುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೇಮ್ ಟೈಮ್ ಟೂ ಮಾರ್ಕ್ಸು. ಫಸ್ಟು ಪಾರ್ಟ್ನರ್ಸ್ ಮೇಂಟೈನ್ ಮಾಡುವಂತಹ ಏನು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪಾರ್ಟ್ನರ್ಸ್ ಮೇಂಟೈನ್ ಮಾಡುವಂತಹ ಎರಡು ರೀತಿಯ ಕ್ಯಾಪಿಟಲ್ ಅಕೌಂಟ್ ಯಾವುದು ಅಂತ ಹೇಳಿದ್ರೆ, ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥೆಡು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡಲ್ಲಿ ಯಾವಾಗಲೂ ಕೂಡ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಆಗಿರುತ್ತೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥೆಡಲ್ಲಿ ಕ್ಯಾಪಿಟಲ್ಸ್ ಆಫ್ ದ ಪಾರ್ಟ್ನರ್ಸ್ ಏನಾಗ್ತಾ ಇರುತ್ತೆ, ಇಯರ್ ಆಫ್ಟರ್ ಇಯರು ಚೇಂಜ್ ಆಗ್ತಾ ಇರುತ್ತೆ ಅಥವಾ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಅಂತ ಗೊತ್ತಿರಬೇಕು. ಅಷ್ಟೇ ಮೀನಿಂಗ್ ಇದಕ್ಕೆ. ಸೊ ಇದನ್ನು ಓದ್ಕೋಬೇಕು, ಇದನ್ನು ಮೀನಿಂಗಿಗೆ ಓದ್ಕೋಬೇಕು. ನಿಮಗೇನು ಮಾಡಬಹುದು, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡಲ್ಲಿ ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡ್ ಪಾರ್ಟ್ನರ್ಸ್ ಪ್ರಿಪೇರ್ ಮಾಡುವಂತಹ ಎರಡು ಅಕೌಂಟ್ ಯಾವುದು ಕೇಳಿದರೆ, ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್. ಅದೇ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ಲಿ ಓನ್ಲಿ ಒನ್ ಅಕೌಂಟ್ನ ಪ್ರಿಪೇರ್ ಮಾಡುವಂಥದ್ದು, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಿಲ್ಲ. ಸೊ ಈ ನಾಲ್ಕು ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟೂ ಟೈಪ್ಸ್ ಯಾವುದು ಬರುತ್ತೆ ಅಂತ ಕೇಳ್ತಾರೆ. ಪ್ರಶ್ನೆ ಈ ರೀತಿಯಾಗಿ ಇರುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥೆಡ್ ನೋಡ್ಕೊಳ್ಳಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡಲ್ಲಿ ಮತ್ತೆ ಫರ್ದರ್ ಎರಡು ಅಕೌಂಟ್ ಬರುತ್ತೆ, ಕ್ಯಾಪಿಟಲು, ಕರೆಂಟ್ ಅಕೌಂಟ್. ಅವ್ರು ಕೇಳಬಹುದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನ ಪ್ರಿಪೇರ್ ಮಾಡುವಂತಹ ಟೈಮಲ್ಲಿ ಕರೆಂಟ್ ಅಕೌಂಟ್ನ ನಾವು ಯಾವ ಮೆಥೆಡಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಬಹುದು. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡು ಅಲ್ಲಿ ಆಪ್ಷನ್ ಕೊಟ್ಟಿರ್ಬೋದು ನಿಮಗೆ. ಕರೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡೋದು ನಾವು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡಲ್ಲಿ ಮಾತ್ರ, ಫ್ಲಕ್ಚುಯೇಟಿಂಗಲ್ಲಿ ಮಾಡೋದಿಲ್ಲ. ಹಾಗಾಗಿ ಅದು ಗೊತ್ತಿದ್ರೆ ಆಯಿತು. ಸೊ ಇಲ್ಲಷ್ಟೇ ಕ್ವಶನ್ನ ಕೇಳಲಿಕ್ಕೆ ಸಾಧ್ಯ ಇರುತ್ತೆ. ನೆಕ್ಸ್ಟ್ ಬನ್ನು, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥೆಡು, ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥೆಡು ಕೇಳ್ತಾರೆ ಮಕ್ಕಳೇ. ಇಷ್ಟೇ, ಇಷ್ಟನ್ನು ಕೇಳ್ತಾರೆ, ನಿಮಗೆ ಈಸಿ ಆಗಿರುತ್ತೆ. ಸೊ ಈ ನಾಲ್ಕು ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಟೂ ಮಾರ್ಕ್ಸು ಗ್ಯಾರಂಟಿ. ಸೊ ಮಿಸ್ ಮಾಡದೆ ವಾಚ್ ಮಾಡಬೇಕು, ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಕ್ವಶನ್ನು, ನೇಮ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದ್ದಾರೆ. ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಮೇಲೆ ಟೂ ಮಾರ್ಕ್ಸಿನ ಒಂದು ಕ್ವಶನ್ನ ಕೇಳಿದ್ದಾರೆ. ಹಾಗಾದರೆ ಇದ್ರ ಜೊತೆಗೆ ಇದನ್ನು ಬಿಟ್ಟು ಬೇರೆ ಯಾವ ಪ್ರಶ್ನೆ ಬರುತ್ತೆ ಅನ್ನೋ ನಿಮಗೆ ಗೊತ್ತಿರಬೇಕು. ಒಂದು, ವಾಟ್ ಈಸ್ ಪಾರ್ಟ್ನರ್ಶಿಪ್ ಕೇಳಬಹುದು, ಅಥವಾ ಡಿಫೈನ್ ಪಾರ್ಟ್ನರ್ಶಿಪ್ ಕೇಳಬಹುದು, ಅಥವಾ ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಕೇಳಬಹುದು, ಆರ್ ಇಲ್ಲಿ ಕೇಳಿದಾರಲ್ಲ ನೇಮ್ ಎನಿ ಟೂ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕೂಡ ಕೇಳಬಹುದು. ಸೊ ಇಷ್ಟು ಕೇಳುವಂತಹ ಚಾನ್ಸಸ್ ಇರುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ನು ಡಿಫೈನ್ ಪಾರ್ಟ್ನರ್ಶಿಪ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಮಕ್ಕಳೇ. ಯಾಕಂತ ಹೇಳಿದ್ರೆ, ಡಿಫೈನ್ ಅಂತ ಕೇಳಿದಾಗ ನೀವು ಮನಸ್ಸಿಗೆ ಬಂದ ಹಾಗೆ ಇಯರು ಸೆಕ್ಷನ್ನು ಬರೀಲಿಕ್ಕೆ ಬರೋದಿಲ್ಲ. ಕರೆಕ್ಟಾಗಿ ಓದ್ಕೊಳ್ಳಿ, ಸೆಕ್ಷನ್ 4 ಆಫ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್ ಆಸ್, ಇನ್ವರ್ಟೆಡ್ ಕಾಮದಲ್ಲಿ ಬರೀರಿ, ದ ರಿಲೇಷನ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸಿನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆಕ್ಟಿಂಗ್ ಫಾರ್ ಆಲ್ ಅಂತ ಬರೀಬೇಕು. ಟೂ ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ಇದು, ಓಕೆನಾ. ಇದು ಕೇಳಿಲ್ಲ ಅಂದರೆ ವಾಟ್ ಈಸ್ ಪಾರ್ಟ್ನರ್ಶಿಪ್ ಕೇಳ್ತಾರೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಕೇಳಿದಾಗ ನಿಮಗೆ ಕನ್ಫ್ಯೂಷನ್ ಬೇಡ. ನೀವು ಇಲ್ಲೇನು ಡಿಫೈನ್ ಓದ್ಕೊಂಡಿರ್ತೀರಲ್ಲ, ಇಲ್ಲಿವರೆಗೆ ಬಿಟ್ಬಿಡಿ. ಈ ಡೆಫಿನಿಷನ್ ಬೇಡ, ಇಲ್ಲಿ ಏನು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಬೇಡ. ಇಲ್ಲಿ ಇನ್ವರ್ಟೆಡ್ ಕಾಮದಲ್ಲಿ ಏನಿದೆ ನೋಡಿ, ದ ರಿಲೇಷನ್ ಬಿಟ್ವೀನ್, ಇಲ್ಲಿಂದ ಫಾರ್ ಆಲ್ವರೆಗೆ ಬರೀರಿ, ಇದು ಪಾರ್ಟ್ನರ್ಶಿಪ್ಪಿನ ಮೀನಿಂಗ್ ಆಗುತ್ತೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಕೇಳಿದ್ರೆ ಈ ಇನ್ವರ್ಟೆಡ್ ಕಾಮದಲ್ಲಿರೋದು ಮಾತ್ರ ಬರಿಬೇಕು. ಡಿಫೈನ್ ಅಂತ ಕೇಳಿದಾಗ ನೀವು ಇದನ್ನು ಬರೆದ್ರೂ ಮಾರ್ಕ್ ಸಿಗಲ್ಲ, ಸೆಕ್ಷನ್ 4 ಇಂದನೇ ಬರಿಬೇಕು. ನೆಕ್ಸ್ಟು, ಸ್ಟೇಟ್ ಎನಿ ಟೂ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಬಹುದು. ಫೀಚರ್ಸು, ಒಂದು ಫೀಚರ್ ಬೇಕಾದರೂ ಕೇಳಬಹುದು. ನೀವು ಮಾಡೆಲ್ ಪೇಪರ್ನ ಕರೆಕ್ಟಾಗಿ ನೋಡಿ, ಫೀಚರ್ ಮೇಲೆ ಒಂದು ಕ್ವಶನ್ನ ಒನ್ ಮಾರ್ಕಿಗೆ ಕೇಳಿದ್ದಾರೆ. ಸ್ಟೇಟ್ ಎನಿ ಒನ್ ಫೀಚರ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕೇಳಿದ್ದಾರೆ. ಅವಾಗ ನೀವೇನು ಮಾಡಬೇಕು, ಒಂದು ಪಾಯಿಂಟನ್ನು ಬರಿಬೇಕು. ಟೂ ಮಾರ್ಕ್ಸಿಗೆ ಕೇಳಿದರೆ ಟೂ ಪಾಯಿಂಟನ್ನು ಬರಿಬೇಕು. ಸೊ ಈ ನಾಲ್ಕು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪಾರ್ಟ್ನರ್ಶಿಪ್ಪಿನ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ಸು. ಪಾರ್ಟ್ನರ್ಶಿಪ್ ಅಂದ ತಕ್ಷಣ ನಿಮಗೆ ಏನೇನು ನೆನಪಾಗುತ್ತೆ, ಅದೇ ಫೀಚರ್ಸ್ ಆಗಿರುತ್ತೆ. ಒಂದು, ಟೂ ಆರ್ ಮೋರ್ ಪರ್ಸನ್ಸ್, ಪಾರ್ಟ್ನರ್ಶಿಪ್ಪಲ್ಲಿ ಟೂ ಆರ್ ಮೋರ್ ಪರ್ಸನ್ಸು ಮೆಂಬರ್ಸ್ ಇರಬೇಕು ಅಥವಾ ಪಾರ್ಟ್ನರ್ಸ್ ಇರಬೇಕು. ಅಗ್ರಿಮೆಂಟ್, ಅಗ್ರಿಮೆಂಟ್ ಬಿಟ್ವೀನ್ ಟೂ ಆರ್ ಮೋರ್ ಪರ್ಸನ್ಸ್, ಇಟ್ ಶುಡ್ ಬಿ ಓರಲ್ ಆರ್ ರಿಟರ್ನ್ ಫಾರ್ಮ್, ಗೊತ್ತಿದೆ ನಮಗೆ. ನೆಕ್ಸ್ಟು, ಬಿಸ್ನೆಸ್, ಶೇರಿಂಗ್ ಆಫ್ ಪ್ರಾಫಿಟ್ ಆರ್ ಲಾಸಸ್, ಇಲ್ಲಿ ಪ್ರಾಫಿಟ್ ಆರ್ ಲಾಸಸ್ ಅಂತ ಬರ್ಕೊಳ್ಬೇಕು. ಸೊ ಇದರಲ್ಲಿ ಎರಡು ಪಾಯಿಂಟನ್ನು ಬರೆದ್ರೆ ಆಯಿತು. ನೆಕ್ಸ್ಟು, ಇದನ್ನು ಬಿಟ್ಟು ಇನ್ಯಾವ ಕ್ವಶನ್ನ ಕೇಳ್ತಾರೆ ಅಂತ ಹೇಳಿದ್ರೆ, ಒನ್ ಮಾರ್ಕಿಗೂ ಕರೆಕ್ಟಾಗಿ ಇಲ್ಲೇ ಒಂದು ಕ್ವಶನ್ನ ನೋಡ್ಕೋಬಿಡಿ. ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಅ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೇಳ್ತಾರೆ. ಮಿನಿಮಮ್ ಅಂತ ಹೇಳಿದ್ರು 2.
टू मेंबर्स इरलेबेकु टू मेंबर्स इद्रे मात्र वंदु पार्टनरशिप ना स्टार्ट माड्लिक्के साध्य निमगिल्ली स्टेट एनी सॉरी नेम एनी टू कंटेंट्स आफ् पार्टनरशिप डीड अंत टू मार्क्स केळिदारे ना क्लास ना माडुवागले हेळिद्दे ನಿಮಗೆ ಒಂದು ಟೂ ಮಾರ್ಕ್ಸ್ಗೆ ಈ ಕ್ವಶನ್ನ ಕೇಳ್ತಾರೆ ಇಲ್ಲ ಪಿ ಓ ಕ್ಯೂಗೆ ಕೇಳ್ತಾರೆ ಅಂತ ಹೇಳಿದ್ದೆ. ಬಟ್ ಈ ಕ್ಲಾಸನ್ನು ಮಾಡುವಾಗ ನಿಮಗಿನ್ನೂ ಕೂಡ 80 ಮಾರ್ಕ್ಸಿನ ರೆಡ್ಯೂಸ್ಡ್ ಮಾಡೆಲ್ ಪೇಪರ್ ರಿಲೀಸ್ ಆಗಿರಲಿಲ್ಲ, ಹಾಗಾಗಿ ಪಿ ಓ ಕ್ಯೂಗೆ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳಿದ್ವಿ. ಆದರೆ ಇವಾಗ ನಿಮಗೆ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳು ಇಲ್ಲದೇ ಇರೋದ್ರಿಂದ ನೀವೇನು ಮಾಡಬೇಕು, ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನ ಟೂ ಮಾರ್ಕ್ಸಿಗೆ ಓದ್ಕೊಂಡ್ರೆ ಸಾಕಾಗತ್ತೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ನಾವು ಯಾವುದೋ ಒಂದು ಕಾನ್ಸೆಪ್ಟನ್ನು ಕೇಳಿದ್ದಾರೆ ಎಕ್ಸಾಮಿಗೆ ಅಂತ ಹೇಳಿದ್ರೆ ಜಸ್ಟ್ ಟೂ ಮಾರ್ಕ್ ಟೂ ಪಾಯಿಂಟ್ಸ್ನ ಅಷ್ಟೇ ಓದ್ಕೊಂಡು ಹೋಗೋದಲ್ಲ, ಒಂದು ಎಕ್ಸ್ಟ್ರಾ ಟೂ ಪಾಯಿಂಟ್ಸ್ ನಮಗೆ ಗೊತ್ತಿರಬೇಕು. ಯಾಕಂದರೆ ಎಲ್ಲೋ ಒಂದ್ಸಲ ನೆನಪು ಹೋಗ್ಬಿಟ್ರೆ ಒಂದು ಬಿಟ್ಟು ಇನ್ನೊಂದು ಪಾಯಿಂಟು ನೆನಪಾಗುತ್ತೆ. ಹಾಗಾಗಿ ಇಲ್ಲಿ ಟೂ ಕಂಟೆಂಟ್ಸ್ ಕೇಳಿದಾರಲ್ವಾ, ನೀವೇನು ಮಾಡಿ ಈ ನಾಲ್ಕು ಕಂಟೆಂಟ್ಗಳು ಇಲ್ಲಿ ಏನು ಕಾಣಿಸ್ತದೆ, ಆ್ಯಕ್ಚುವಲ್ ಆಗಿ ನಾನು 7 ಕಂಟೆಂಟ್ಸ್ಗಳನ್ನ ಕೊಟ್ಟಿದ್ದೀನಿ, ನನ್ನ ಕ್ಲಾಸಸ್ನ ವಾಚ್ ಮಾಡಿದವರಿಗೆ ಗೊತ್ತಿರುತ್ತೆ. ಸೊ ನೀವು ಇಲ್ಲಿ 4ನ ನೋಡ್ಕೊಳ್ಳಿ, ಆರ್ 3 ಆದರೂ ನೋಡ್ಕೊಳ್ಳಿ, ಓಕೆನಾ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಡೀಡ್ ಏನಿರುತ್ತೆ, ಅಗ್ರಿಮೆಂಟ್ ಏನಿರುತ್ತೆ, ಅದರಲ್ಲಿ ಏನೇನಿರುತ್ತೆ ಅಂತ, ಕಂಟೆಂಟ್ ಏನೇನಿರುತ್ತೆ ಅಂತ. ಫಸ್ಟ್ ಏನಿರುತ್ತೆ, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಇರುತ್ತೆ. ಅದಾದ ಮೇಲೆ ಆ ಫರ್ಮಿನ ಪಾರ್ಟ್ನರ್ಸ್ ಯಾರು, ಅವ್ರದ್ದು ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್ಸ್ ಇರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಇರುತ್ತೆ, ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಲೋನು, ಡ್ರಾಯಿಂಗ್ಸ್ ಇರುತ್ತೆ. ಸೊ ಇದಿಷ್ಟರಲ್ಲಿ ಎರಡು ಪಾಯಿಂಟನ್ನ ಬರೆದ್ರಾಯ್ತು. ಬೈ ಚಾನ್ಸ್ ಕ್ವಶನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ಟೂ ಮಾರ್ಕ್ಸಿಗೆ ಹೇಗೆ ಕೇಳ್ಬೋದು ಅಂತ ಹೇಳಿದ್ರೆ, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಬೇಕಿದ್ರು ಕೇಳ್ಬೋದು. ಕಂಟೆಂಟ್ಸ್ ಕೇಳೋದ್ರ ಬದಲಿಗೆ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್ ಕೇಳಬಹುದು. ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಬರೀಬೇಕು ಅಷ್ಟೇ ಮಕ್ಕಳೇ. ಇಷ್ಟು ಕ್ವಶನ್ಸ್ಗಳನ್ನ ನೀವು ನೋಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅಲ್ಲಿಗೆ ಈ ಫಸ್ಟ್ ಕ್ವಶನ್ನು ಸೆಕೆಂಡ್ ಕ್ವಶನ್ನು ಬರುವಂತಹ ಜಾಗದಲ್ಲಿ ಈ ಕ್ವಶನೂ ಇಂಪಾರ್ಟೆಂಟು, ಇದ್ರ ಜೊತೆಗೆ ಇನ್ನು ಉಳಿದಿದ್ದು ಯಾವುದು ಇಂಪಾರ್ಟೆಂಟು ಅಂತ ಕೂಡ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ವಾಟ್ ಈಸ್ ಹಿಡನ್ ಗುಡ್ ವಿಲ್ ಅಂತ ಇದೆಯಲ್ಲ, ವಾಟ್ ಈಸ್ ಹಿಡನ್ ಗುಡ್ ವಿಲ್ ಕೇಳಬಹುದು, ವಾಟ್ ಈಸ್ ಗುಡ್ ವಿಲ್ ಕೇಳಬಹುದು, ಓಕೆನಾ. ಸೊ ಇಲ್ಲಿರುವಂತಹ ಇಷ್ಟು ಕ್ವಶನ್ಸ್ಗಳಿಗೆ ಸೇರಿ ಇವಾಗ ಹೇಳಿರುವಂತಹ ಕ್ವಶನ್ ತುಂಬಾ ಇಂಪಾರ್ಟೆಂಟು, ಅದ್ರ ಜೊತೆಗೆ ಒಂದಿಷ್ಟು ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಅದಿಷ್ಟು ಕೂಡ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡಿಕೊಂಡು ಓದ್ಕೊಳ್ಬೇಕು. ಆಲ್ರೆಡಿ ಯಾವ್ದು ಹೇಳಿದ್ದೀನಿ ಅದನ್ನ ನೋಡೋದು ಬೇಡ. ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಅಂತ ಹೇಳಿದ್ದೀನಿ, ಇದು ಆಲ್ರೆಡಿ ಹೇಳಿದ್ದೀನಿ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು ನೋಡ್ಕೋಬೇಕು. ವಾಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮು ಅಥವಾ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್, ಎರಡು ಕೂಡ ಒಂದೇ ಆನ್ಸರ್ ಹೇಳಿದ್ದೀನಿ ನೋಡ್ಕೊಳ್ಬೇಕು. ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ದೀನಿ, ಇದು ನೋಡ್ಕೊಳ್ಬೇಕು. ವಾಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಕೇಳಬಹುದು. ಸೊ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿದೆ, ಹಾಗಾಗಿ ನೋಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಚ್ ಶೋಸ್ ದ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಅಮಾಂಗ್ ದ ಪಾರ್ಟ್ನರ್ಸ್ ಆಫ್ಟರ್ ಮೇಕಿಂಗ್ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್. ನೆಕ್ಸ್ಟ್ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್, ಇದು ಹೇಳಿದ್ದೀನಿ ನೋಡ್ಕೊಳ್ಳಿ. ಸ್ಟೇಟ್ ಎನಿ ಟೂ ರೀಸನ್ಸ್ ಫಾರ್ ಅಡ್ಮಿಟಿಂಗ್ ಎ ನ್ಯೂ ಪಾರ್ಟ್ನರ್, ಇದು ಕೂಡ ನಾನು ಅಡ್ಮಿಷನ್ 12 ಮಾರ್ಕ್ಸ್ಗೆ ಕಾನ್ಸೆಪ್ಟ್ಗಳನ್ನ ಎಕ್ಸ್ಪ್ಲೈನ್ ಮಾಡುವಾಗ ಅಡ್ಮಿಷನ್ ಮೇಲೆ 3 ಟೂ ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ದೆ, ಅದರಲ್ಲಿ ಇದು ಒಂದು ಕೂಡ ಹೇಳಿದ್ದೆ. ಟೂ ರೀಸನ್, ಒಬ್ಬ ಪಾರ್ಟ್ನರ್ನ ಪಾರ್ಟ್ನರ್ಶಿಪ್ಗೆ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಟೂ ರೀಸನ್ ಏನು ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಒಂದು ಟು ಇನ್ಕ್ರೀಸ್ ದ ಕ್ಯಾಪಿಟಲು, ಇನ್ನೊಂದು ಟು ಇಂಪ್ರೂವ್ ದ ಮೆನಜೀರಿಯಲ್ ಎಬಿಲಿಟಿ, ಓಕೆನಾ. ನೆಕ್ಸ್ಟು ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ, ಇದು ಕೂಡ ಮಿಡ್ ಟರ್ಮಿಗೆ ಇಂಪಾರ್ಟೆಂಟ್ ಅಂತಲೇ ಹಾಕಿದ್ದೀನಿ. ಗೊತ್ತಿಲ್ಲ, ಕೇಳಬಹುದು, ಕೇಳದೇ ಇರಬಹುದು. ನಿಮಗೆ ಎಷ್ಟು ಹೇಳ್ಬೋದು ಅಂದರೆ ಇದಕ್ಕೆ ಮಾತ್ರ 50-50 ಹೇಳ್ಬೋದು. ಬಟ್ ಸ್ಯಾಕ್ರಿಫೈಸ್ ರೇಷಿಯೋ 6 ಮಾರ್ಕ್ಸ್ಗೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಬರೋದ್ರಿಂದ ಸೊ ಇದ್ರ ಮೇಲೆ ಸ್ವಲ್ಪ ಗಮನವನ್ನು ಕೊಟ್ಟಿರಿ. ಯಾಕಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಪ್ರಿಪೇರ್ ಮಾಡಬೇಕಾದ್ರೂ ಫಾರ್ಮುಲಾ ಅಂತೂ ನೋಡ್ಕೊಂಡಿರ್ತೀರಿ. ಸೊ ಈ ಆನ್ಸರ್ನ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಇದು, ವಾಟ್ ಈಸ್ ಫರ್ಫೀಚರ್ ಆಫ್ ಶೇರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ನೋಡ್ಕೊಳ್ಳೇಬೇಕು. ಕ್ಯಾನ್ಸಲೇಷನ್ ಆಫ್ ದ ರೈಟ್ ಆಫ್ ಎ ಶೇರ್ ಹೋಲ್ಡರ್ ಆನ್ ಶೇರ್ಸ್ ಹೆಲ್ಡ್ ಬೈ ಹಿಮ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಮನಿ ಡ್ಯೂ ಆನ್ ಸಚ್ ಶೇರ್ಸ್. ಯಾವಾಗ ಶೇರ್ ಹೋಲ್ಡರ್ಸು ತಮ್ಮ ಶೇರ್ಸಿನ ಡ್ಯೂ ಅಮೌಂಟನ್ನು ಪೇ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ, ಅಂಥ ಶೇರುಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ, ಫರ್ ಫೀಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಕ್ವಶನ್.
ನೆಕ್ಸ್ಟ್ ಇನ್ನೊಂದು ವಾಟ್ ಈಸ್ ಮೀಂಟ್ ಬೈ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂತ ಹೇಳಿದ್ದೀನಿ ತುಂಬಾ ಇಂಪಾರ್ಟೆಂಟ್ ನಾನು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಆಫ್ ಮೈಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ವಿಚ್ ದ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆಫ್ ದ ಪಾರ್ಟ್ನರ್ಸ್ ಶೆಲ್ ರಿಮೈನ್ ಫಿಕ್ಸ್ಡ್ ಇಲ್ಲಿವರೆಗೆ ಅಷ್ಟೇ ಹೇಳಿದ್ದೀನಿ ನಿಮಗೆ ಓದ್ಕೊಳ್ಳೋದಕ್ಕೆ ಆಗತ್ತೆ ಓದ್ಕೊಳ್ತೀರಿ ಅನ್ನೋದಾದ್ರೆ ಇಲ್ಲಿವರೆಗೂ ಕೂಡ ಓದ್ಕೊಳ್ಬಹುದು ತಪ್ಪೇನೂ ಇಲ್ಲ ನೆಕ್ಸ್ಟ್ ಕ್ವಶನ್ ರಿಪೀಟ್ ರಿಪೀಟ್ ಕೇಳ್ತಾ ಇದ್ದಾರೆ ನೋಡಿ ಇಂಪಾರ್ಟೆಂಟು ವಾಟ್ ಆರ್ ದ ಮೆಥಡ್ಸ್ ಆಫ್ ಮೈಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಅಂತ ಇದೆ ಆಲ್ರೆಡಿ ಹೇಳಿದ್ದೀನಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡು ಅಥವಾ ಮೆಥಡ್ ಜಾಗದಲ್ಲಿ ಸಿಸ್ಟಮ್ ಅಂತ ಕೂಡ ಬರೀಬಹುದು ಸ್ಟೇಟ್ ಎನಿ ಟು ಫೈನಲ್ ಅಕೌಂಟ್ಸ್ ಆಫ್ ಯ ಪಾರ್ಟ್ನರ್ಶಿಪ್ ಫಾರ್ಮ್ ಕೇಳ್ಬೋದು ಮಕ್ಕಳೇ ಹೇಗೆ ಸ್ಟೇಟ್ ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಕೇಳಿದ್ದಾರೆ ಅಥವಾ ಡಿಫೈನ್ ಪಾರ್ಟ್ನರ್ಶಿಪ್ಪು ವಾಟ್ ಈಸ್ ಪಾರ್ಟ್ನರ್ಶಿಪ್ಪು ಪಾರ್ಟ್ನರ್ಶಿಪ್ಪಿನ ಎರಡು ಫೀಚರ್ಸು ಇದನ್ನು ಕೇಳೋದ್ರ ಜೊತೆಗೆ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಬಹುದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಪ್ರಿಪೇರ್ ಮಾಡುವಂತಹ ಎರಡು ಅಕೌಂಟ್ ಯಾವುದು ಅಂತ ಕೇಳಬಹುದು ಎಕ್ಸಾಮಿಗೆ ಸೊ ನಿಮಗೆ ಗೊತ್ತಿರಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಮರಿಬೇಡಿ ನೇಮ್ ಎನಿ ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೇಳಿದ್ದಾರೆ ಗೊತ್ತಿದೆ ನಿಮಗಿದು ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಎರಡು ಮೆಥಡ್ ನ ಫಾಲೋ ಮಾಡ್ತೀರಿ ನಾನು ನಿಮಗೆ ಈ ಒಂದೊಂದು ಕಾನ್ಸೆಪ್ಟ್ ಮೇಲೂ ಕೂಡ ಐದೈದು ಪ್ರಾಬ್ಲಮ್ ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆವರೇಜ್ ಪೀರಿಯಡ್ ಮೆಥಡ್ ಪ್ರಾಡಕ್ಟ್ ಮೆಥಡ್ ಬಿಗಿನಿಂಗ್ ಆಫ್ ದ ಮಂತು ಮಿಡಲ್ ಆಫ್ ದ ಮಂತು ಎಂಡ್ ಆಫ್ ದ ಮಂತು ಏನು ಡ್ರಾಯಿಂಗ್ಸ್ ಪಾರ್ಟ್ನರ್ಸು ತಮ್ಮ ಪರ್ಸನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿಕೊಂಡು ಅದಕ್ಕೆ ಇಂಟ್ರೆಸ್ಟನ್ನು ಪೇ ಮಾಡ್ತಾರಲ್ಲ ಅದು ಇಂಟ್ರೆಸ್ಟ್ ಎಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಟೂ ಮೆಥಡ್ ಇದೆ ಒಂದು ಆವರೇಜ್ ಪೀರಿಯಡ್ ಮೆಥಡು ಇನ್ನೊಂದು ಪ್ರಾಡಕ್ಟ್ ಮೆಥಡು ಕರೆಕ್ಟಾಗಿ ನೋಡ್ಕೊಳ್ಬೇಕು ಅದ್ರ ಜೊತೆಗೆ ಇನ್ಯಾವ್ದು ಕೇಳಬಹುದು ಅಂತ ಹೇಳಿದ್ರೆ ನೇಮ್ ಎನಿ ಟು ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡು ಆಲ್ರೆಡಿ ಹೇಳಿದ್ದೀನಿ ಕೇಳಬಹುದು ನೆಕ್ಸ್ಟ್ ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ವಾಟ್ ಈಸ್ ಹಿಡನ್ ಗುಡ್ ವಿಲ್ ಅಂತ ಕೇಳಿದಾರಲ್ಲ ಆ ಜಾಗದಲ್ಲಿ ಈ ಕ್ವಶನ್ನು ಕೂಡ ಬರಬಹುದು ಸ್ಟೇಟ್ ಎನಿ ಟು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೂಡ ಈ ಕ್ವಶನ್ ಪೇಪರ್ ಕ್ವಶನ್ ಇತ್ತು ಹೇಳಿದ್ದೀನಿ ಆವರೇಜ್ ಪ್ರಾಫಿಟ್ ಮೆಥಡ್ ಸೂಪರ್ ಪ್ರಾಫಿಟ್ ಮೆಥಡ್ ನೆಕ್ಸ್ಟ್ ಸ್ಟೇಟ್ ಎನಿ ಟು ರೈಟ್ಸ್ ಅಕ್ವೈರ್ಡ್ ಬೈ ಎ ನ್ಯೂ ಪಾರ್ಟ್ನರ್ ಈ ಹಿಂದೆ ಒಂದು ಕ್ವಶನ್ ಬಂದಿತ್ತು ಒಬ್ಬ ನ್ಯೂ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಟೂ ರೀಸನ್ ಕೊಡಿ ಅಂತ ಬಂದಿತ್ತು ಟೂ ರೀಸನ್ ಕೇಳಿ ಅಂತ ಹೇಳಿದ್ರು ಕೂಡ ಇಂಪಾರ್ಟೆಂಟು ಅದೇ ರೀತಿ ಒಬ್ಬ ನ್ಯೂ ಪಾರ್ಟ್ನರು ಬಿಸ್ನೆಸ್ಸಿಗೆ ಅಡ್ಮಿಟ್ ಆಗಿ ಬಂದ್ರ ಮೇಲೆ ಅವನಿಗಿರುವಂತಹ ಎರಡು ರೈಟ್ಸ್ಗಳು ಯಾವುದು ಕೇಳಿದರೆ ಇದು ಕೂಡ ವೆರಿ 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 ಇಂಪಾರ್ಟೆಂಟು ಸೊ ಮಾರ್ಕ್ ಮಾಡಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ರೈಟ್ ಟು ಶೇರ್ ಇನ್ ದ ಅಸೆಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ರೈಟ್ ಟು ಶೇರ್ ಇನ್ ದ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಟು ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ಗುಡ್ ವಿಲ್ ಆಫ್ ದ ಫರ್ಮ್ ಅಂತ ಇದೆ ನೇಚರ್ ಆಫ್ ದ ಬಿಸ್ನೆಸ್ಸು ಲೊಕೇಶನ್ ಆಫ್ ದ ಬಿಸ್ನೆಸ್ಸು ಅಷ್ಟೇ ಮತ್ತಿನ್ನೇನೂ ಇಲ್ಲ ಇದನ್ನ ಕೂಡ ಕೇಳಬಹುದು ಯಾಕಂತ ಹೇಳಿದ್ರೆ ಕಂಪನಿ ಮೇಲೆ ಅಥವಾ ಇಶ್ಯೂ ಆಫ್ ಶೇರ್ಸ್ ಮೇಲೆ ಇಶ್ಯೂ ಆಫ್ ಡಿಬೆಂಚರ್ಸ್ ಮೇಲೂ ಕೂಡ ಥಿಯರಿ ಕ್ವಶನ್ಸ್ಗಳು ರೈಸ್ ಆಗುತ್ತೆ ಸ್ಟೇಟ್ ಎನಿ ಟೂ ಮೆಥಡ್ಸ್ ಆರ್ ಟೈಪ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ನೀವು ಶೇರ್ಸ್ನ ಇಶ್ಯೂ ಮಾಡ್ತಿರಲ್ಲ ಅದಕ್ಕೆ ತ್ರೀ ಮೆಥಡ್ ಇದೆ ಇಶ್ಯೂ ಎಟ್ ಪಾರ್ ಇಶ್ಯೂ ಎಟ್ ಪ್ರೀಮಿಯಂ ಇಶ್ಯೂ ಎಟ್ ಡಿಸ್ಕೌಂಟ್ ಅಂತ ಇದೆ ಸೊ ಪಾರಲ್ಲಿ ಕೊಡ್ತಿರೋ ಪ್ರೀಮಿಯಮಲ್ಲಿ ಕೊಡ್ತಿರೋ ಡಿಸ್ಕೌಂಟಲ್ಲಿ ಕೊಡ್ತಿರೋ ಅನ್ನೋದನ್ನು ಮೂರು ಮೆಥಡಲ್ಲಿ ಯಾವುದಾದ್ರೂ ಎರಡು ಮೆಥಡ್ನ ಬರಿಬೇಕು ಓಕೆನಾ ನೆಕ್ಸ್ಟ್ ಸ್ಟೇಟ್ ಎನಿ ಟು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳಿದ್ದಾರೆ ಸೊ ಇದೆಲ್ಲ ಇವಾಗ ನಿಮಗೆ ಬೇಡ ಅಂತ ಏನು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಸೊ ಇಲ್ಲಿವರೆಗೆ ನೀವು ನೋಡ್ಕೊಳ್ಬೇಕು ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿವರೆಗೆ ನೀವು ನೋಡ್ಕೊಳ್ಬೇಕು ನೆಕ್ಸ್ಟ್ ಒನ್ನು ನಿಮಗೆ ಫಸ್ಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಚಾಪ್ಟರ್ ಈ ಸಲ ಇಲ್ಲ ಸ್ಕಿಪ್ ಆಗಿದೆ ಗೊತ್ತಿದೆ ನಿಮಗೆ ಡಿಲೀಟ್ ಆಗಿದೆ ಸೊ ಈ ಮೂರುವರೆ ಕ್ವಶನ್ ಇಲ್ಲ ಫಸ್ಟ್ ಒನ್ನು ಸೆಕೆಂಡ್ ಒನ್ನು ಮೂರನೇದಿಲ್ಲ ಇದ್ದಿದ್ರೆ ಆ ಕ್ವಶನ್ ಇಂಪಾರ್ಟೆಂಟ್ ಆಗ್ತಿತ್ತು ಅದಿಲ್ಲ ನೀವು ಫೋರ್ತ್ ಕ್ವಶನ್ ಇಂದ ನೋಡ್ಕೊಳ್ಳಿ ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್ಪು ಆಲ್ರೆಡಿ ಹೇಳಿದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಟೂ ಆರ್ ಮೋರ್ ಪರ್ಸನ್ಸು ಶೇರಿಂಗ್ ಪ್ರಾಫಿಟ್ಸು ಅಗ್ರಿಮೆಂಟು ಬಿಸ್ನೆಸ್ಸು ಯಾವ್ದು ಬೇಕಿದ್ರು ಎರಡು ಪಾಯಿಂಟ್ ಬರಿಬಹುದು ಅದೇ ರೀತಿ ಮಾಡೆಲ್ ಪೇಪರಲ್ಲಿರುವ ಕ್ವಶನ್ನು ಹೌದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟು ಹೌದು ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಎ ಕಂಪನಿ ಕಂಪನಿಯ ಎರಡು ಫೀಚರ್ಸ್ನ ಬರೀರಿ ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ ಕರೆಕ್ಟಾಗಿ ನೋಡ್ಕೊಳ್ಳಿ ಬಾಡಿ ಕಾರ್ಪೊರೇಟ್ ನಾನು ಹಾಕಿರ್ತೀನಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹಾಕಿದ್ದೀನಿ ಬಾಡಿ ಕಾರ್ಪೊರೇಟ್ ಪಾಯಿಂಟ್ ಬರೆದ್ರೆ ಸಾಕು ಸಪರೇಟ್ ಲೀಗಲ್ ಎಂಟಿಟಿ ಲಿಮಿಟೆಡ್ ಲಯಬಿಲಿಟಿ ಮೂರು ಪಾಯಿಂಟ್ ಇದೆ ಯಾವುದಾದ್ರೂ ಎರಡನ್ನ ಬರೀರಿ ಸೊ ಇದಿಷ್ಟು ಕೂಡ ಟೂ ಮಾರ್ಕ್ಸ್ಗೆ ಬರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮ್ಯಾಥ್ ಫಾಲೋಯಿಂಗು ಯಾವುದು ಒನ್ ಮಾರ್ಕಿಗೆ ಇಂಪಾರ್ಟೆಂಟ್ ಒನ್ ಮಾರ್ಕಿಗೆ ಅನ್ನೋದನ್ನು ವೀಡಿಯೋಸ್ನ ವಿತ್ ಆನ್ಸರ್ ಹೇಳ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಆ ವೀಡಿಯೋನ ವಾಚ್ ಮಾಡಬೇಕು ಸೊ ಯಾರಿಗೆ ಎಮರ್ಜೆನ್ಸಿ ನೋಡ್ಕೊಳ್ಬೇಕು ಓದ್ಕೊಳ್ಬೇಕು ಅನ್ನೋರು ಯಾರಿದ್ದೀರಿ ಇಲ್ಲ ಎಕ್ಸಾಮ್ ಬಂತು ನಮಗೆ ಟೈಮ್ ಇಲ್ಲ ಜಾಸ್ತಿ ಅನ್ನೋರು ಕಮೆಂಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ನಾನು ಒಬ್ಬಳೇ ಅಪ್ಲೋಡ್ ಮಾಡಬೇಕು ಸೊ ಎಲ್ಲ ಸಬ್ಜೆಕ್ಟ್ಗಳನ್ನು ಕವರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಎಕ್ಸಾಕ್ಟಾಗಿ ಸೆಕೆಂಡ್ ಪಿ ಯು ಸಿ ಹಿಸ್ಟ್ರಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಆಗಿರ್ಬೋದು ಆಲ್ಮೋಸ್ಟ್ 99% ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ
ಇಂಗ್ಲೀಷ್ ಮೀಡಿಯಮ್ವರಿಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಟೈಮ್ ಕೂಡ ತುಂಬ ಸಿಗ್ತಾ ಇಲ್ಲ. ಹಾಗಾಗಿ ಸಾರಿ, ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಬೈ ಚಾನ್ಸ್ ನಿಮಗೆ ಮಿಡ್ ಟರ್ಮಿಗೆ ನನಗೆ ಕೊಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ನೋ ಡೌಟ್ ಮಕ್ಕಳೇ, ವಿತ್ ಇನ್ ಡಿಸೆಂಬರ್ ನಾನು ನಿಮಗೆ 3 ಮಂತ್ ಅವಕಾಶ ಸಿಗುತ್ತೆ ಓದ್ಕೊಳ್ಳೋದಕ್ಕೆ. ಮಾರ್ಚಿಗೆ ಎಕ್ಸಾಮ್ ಇರುವಂಥದ್ದು, ಡಿಸೆಂಬರ್ ಒಳಗೆ ಇಂಗ್ಲೀಷ್ ಮೀಡಿಯಮ್ ಹಿಸ್ಟ್ರಿ ಮತ್ತು ಎಕನಾಮಿಕ್ಸು ಆಲ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಪ್ರತಿಯೊಂದು ಚಾಪ್ಟರಿಂದು ಅಪ್ಲೋಡ್ ಮಾಡ್ತೀನಿ. ಸೊ ಓಕೆನಾ? ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆನ್ಸರ್ಸ್ಗಳು ನಾನು ಯಾವುದೇ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಗೊತ್ತಾಗಬೇಕು, ನೋಟಿಫಿಕೇಶನ್ ಬರಬೇಕು. ಸೊ ನಾನೊಂದು ಏನು ಅಂತ ಹೇಳಿದ್ರೆ, ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕಿಗೆ ಜಾಯ್ನ್ ಆಗಿರಿ. ಏನೇ ಅಪ್ಡೇಟ್ಸ್ ಇದ್ರು ಕೂಡ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೈ ಚಾನ್ಸ್ ನೀವೇನಾದರೂ ಒಂದು ವೀಡಿಯೋ ನೋಟಿಫಿಕೇಶನ್ ಬಂದು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರು, ಇಂಥ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅನ್ನುವಂತಹ ಇನ್ಫಾರ್ಮೇಷನ್ನ ನಾನಲ್ಲಿ ಶೇರ್ ಮಾಡ್ತೀನಿ. ಕೆಲವೊಂದು ಫೋಟೋಸ್ಗಳನ್ನ, ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಫೋಟೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ವಾಚ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.